ಕಂಟೆಸ್ಟ್ ಮಾಡ್ತಾರೆ, ಮಾಡಿಸ್ಕೊಂಡಿರೋ ಎಲ್ಲರೂ ಯಾವ ಥರ ಮಾಡ್ತಾರೆ, ರೋಲ್ ನಂಬರ್ ಪ್ರಕಾರ ಕರೀತಾರೆ, ತೋರಿಸ್ತಾರೆ ಚಾರ್ಟಲ್ಲಿ ಲೆಟರ್ ತೋರಿಸ್ತಾರೆ, ಹೇಳಬೇಕು ನನ್ನ ಮುಂದೆ ಇರೋ ಒಂದು ರೋಲ್ ನಂಬರ್ ಒಂದು ಚಾರ್ಟ್ ಐ ಟೆಸ್ಟ್ ನಡೀತಾ ಇದೆ, ನನಗೆ ಕಾಣಿಸ್ತಿದೆ ನನಗೇನು ಕಾಣಿಸ್ತಿಲ್ಲ ಅಂತ ನನ್ನ ಫ್ರೆಂಡ್ ಹತ್ರ ಇದೆ ಮಗ ಆಕಾಶ್ ಕೇಳಿಸ್ಕೊ, ನಂಗಲ್ಲಿ ಬೋರ್ಡಲ್ಲಿ ಇರೋದೇನು ಕಾಣಿಸ್ತಾ ಇಲ್ಲ, ನೀನು ಎಲ್ಲ ಹೇಳು ನಾನು ಬ್ಯಾಟ್ ಮಾಡ್ಕೊತೀನಿ ಹೋಗ್ತೀನಿ ಹೇಳ್ಬಿಡ್ತೀನಿ. ಅವನಂದ ಬ್ರೋ ಆಕಾಶ್ ಅಲ್ಲಿದ್ದಾನೆ. ಎಷ್ಟು ಜನ ಸ್ಪಾಟಿಫೈ ಕೇಳ್ತೀರಾ ಇಲ್ಲಿ? ಯಾರಾದರೂ ವಿಂಕ್ ಹಂಗಾಮ ಸಾವನ್ ಆಚೋಗಿಟ್ಟೆ ರೇಷ್ ನನ್ನ ಮಕ್ಕಳು, ದೇಶಕ್ಕೆ ಥ್ರೆಟ್ ನೀವು, ನಿಮ್ಮಂತಾರೆ ಮುಂದೆ ಆಗೋದು, ಗಲ್ಲಿಗೆ ಹಾಕ್ಬೇಕು ಇವಾಗಲೇ ನಿಮ್ಮನ್ನು. ಸ್ಪಾಟಿಫೈ ಮುಂಚೆ ಚೆನ್ನಾಗಿತ್ತು ನನ್ನ ಪ್ರಕಾರ, ಇವಾಗ ಹಾಳಾಗಿ ಹೋಗ್ಬಿಟ್ಟೆ, ಮುಂಚೆ ಒಂದು 5 ತಕ್ಕ ಮುಂಚೆ ಅಷ್ಟೆ ಚೆನ್ನಾಗಿತ್ತು. ಆವಾಗ ಒಂದು 5-6 ಹಾಡು ಆದಮೇಲೆ ಒಂದು ಆ್ಯಡ್ ಹಾಕೋರು, ಅರೇಂಜ್ ಮ್ಯಾರೇಜ್ ಜೊತೆ ಮಾಡೋ ಪೇರೆಂಟ್ಸ್ ಥರ. ಏನು ಮಾಡ್ತಿದ್ಯಾ ಮಗ, ಹಾಡು ಕೇಳ್ತಾ ಇದ್ದೀನಮ್ಮ, ಅರೇಂಜ್ ಮ್ಯಾರೇಜ್ ಮಾಡ್ಕೋ. ಇವಾಗ ಅವರು ಡೆವಲಪ್ ಆಗ್ಬಿಟ್ಟಿದ್ದಾರೆ, ಸಾಂಗ್ ಮುಂಚೆ ಸಾಂಗ್ ಆದಮೇಲೆ ಸಾಂಗ್ ಮೇಲೆ ಸಾಂಗ್ ಕೆಳಗಡೆ ಸಾಂಗ್ ಮಧ್ಯ ಆ್ಯಡ್ಗಳು, ಅವ್ರ ಗೋರಿ ಎದೆ ತುಂಬಿ ಆ್ಯಡ್ ಇದೆ. ಅಲ್ಲೊಬ್ಬ ಕೂತಿರ್ತಾನೆ ಅವ್ನ ಕೆಲಸನೇ ಆ್ಯಡ್ ಹೋದು, ನಾನು ನನ್ನ ಫ್ರೆಂಡ್ಸು ಟ್ರಿಪ್ಗೆ ಹೋಗ್ತೀವಿ, ನಮಗೆ ಬೇಕು ಸ್ಪಾಟಿಫೈ ಪ್ರೀಮಿಯಂ. ಮಗ ನಂಗೆ ಯಾಕೆ ಹೇಳ್ತಿದ್ಯಾ, ನನ್ನ ಫ್ರೆಂಡ್ಸೆಲ್ಲ ನನ್ನ ಬಿಟ್ಟು ಟ್ರಿಪ್ಗೆ ಹೋಗಾಯ್ತು, ನಮ್ಮಪ್ಪ ನನ್ನ ಗೋವಾ ಕರ್ಕೊಂಡು ಹೋಗ್ತಿದ್ದಾರೆ ಫ್ಯಾಮಿಲಿ ಟ್ರಿಪ್ಗೆ, ನಾನು ಬಿಟ್ಟು ಟ್ರಿಪ್ಗೆ ಹೋಗ್ತೀವಿ, ನಮಗೆ ಸ್ಪಾಟಿಫೈ ಪ್ರೀಮಿಯಂ. ಯಾರು ತೊಗೊಳ್ತಿಲ್ಲ ಸ್ಪಾಟಿಫೈ, ಅವ್ರು ಸೆಲ್ಫ್ ಅವೇರ್ ಆಗ್ಬಿಟ್ಟಿದ್ದಾರೆ. ಇವಾಗ ಇನ್ನೊಬ್ಳು ಬರ್ತಾಳೆ ಮಹಿಳೆ, ಉಪ್ಸ್ ಡಿಸ್ಟರ್ಬ್ ಮಾಡ್ಬಿಟ್ನಾ. ಏ ಒಂದು ನಿಮಿಷ, ಏನು ಮಾಡ್ತಿದ್ಯಾ ಇಲ್ಲಿ, ನಿತಿನಿಗೆ ಸ್ಪಾಟಿಫೈ ಹೇಳ್ತಾ ಇದೆಯಾ, ಅವ್ನು ತೊಗೊಳೋ ಯೋಗ್ಯತೆ ಇಲ್ಲ ಹಂಗೆ, ತೊಗೊಳೋ ಯೋಗ್ಯತೆ ಇಲ್ಲ ಅವಂಗೆ, ಅವನು ಬ್ರೆಡ್ಡಿಗೆ ಉಪ್ಪಿನಿಗೆ ಹಾಕೊಂಡು ಸ್ಯಾಂಡ್ವಿಚ್ ಜೊತೆ ತಿಂತೀಯನವನು, ಹ್ಞೂ ತೊಗೊಳ್ತಾನವನು. ಏ ಅಷ್ಟಿರ ತೊಗೊಳ್ಳೋ ನೀನು, ತೊಗೊಳ್ಳೋ ಪ್ರೀಮಿಯಮು, ಅದಕ್ಕೆ ತೊಗೊಳ್ಳಿ ಸ್ಪಾಟಿಫೈ ಪ್ರೀಮಿಯಮ್. ಅವಾಗ ಅವ್ನು ಬರಲ್ಲ ನಾನು ಬರ್ತೀನಿ. ಕನ್ನಡಿಗರಿಗೆ ಹಿಂಗೆ ಹೇಳಿದ್ರೆ ನಾವು ಯಾರು ತೊಗೊಳಲ್ಲ, ಕನ್ನಡಿಗರಿಗೆ ಕನ್ನಡಿಗಷ್ಟೇ ಹೇಳಬೇಕು. ಯಾವ ಥರ ನಿಮ್ಮ ಪಾಡ ನೀವು ಹಾಡು ಕೇಳ್ತಾ ಇರ್ತೀರ, ಅವಾಗೊಂದು ವಾಯ್ಸ್ ಬರುತ್ತೆ, ಹ್ಞೂ ಸ್ಪಾಟಿಫೈ ಕೇಳ್ತಾ ಇದೆಯಾ, ಪ್ರೀಮಿಯಂ ತೊಗೊಂಡಿಲ್ಲ ಅಲ್ಲ, ಅಲ್ಲಿ ನೋಡು ಶಾರದಮ್ಮನ ಮಗ ಪ್ರೀಮಿಯಂ ತೊಗೊಂಡಿದ್ದಾನೆ, ಅವನ ಕಾಲ್ಗಳನ್ನು ಗುಬ್ಬುತ್ತಿ ಆದರೂ ಬರುತ್ತೆ. ನನ್ನ ಪಾಡು ನನ್ನ ಜಿಂಗೆ ಬರೋಣ ಕೇಳ್ತಾ ಇದ್ದೆ, ಪರ್ಸ್ನಲ್ ಅಟ್ಯಾಕ್ ಎಲ್ಲಿಂದ ಬಂತಿದ್ದು? ನಾನು ಕೊನೆಗೂ ಸ್ಪಾಟಿಫೈ ಪ್ರೀಮಿಯಂ ತೊಗೊಂಡೆ, ಯಾಕಂದರೆ ಇಲ್ಲಾಂದರೆ ಟ್ರಿಪ್ಪಿಗೆ ಹೋದಾಗ ಅಂತ್ಯಾಕ್ಷರಿ ಆಡು ಅಂತಾರೆ, ನಂಗೆ ಅಂತ್ಯಾಕ್ಷರಿ ಕಂಡ್ರೆ ಆಗಲ್ಲ ಗುರು. ಫಸ್ಟ್ ಎಲ್ಲಿ ಯಾರಿಗೂ ಗೊತ್ತು ಅಂತ್ಯಾಕ್ಷರಿ, ಎಲ್ರಿಗೂ ಗೊತ್ತು, ಯಾಕೆ ಹೇಳ್ಕೊಟ್ಟಿರೋದು ಅದೊಂದೇ ನಮಗೆ ಚಿಕ್ಕ ವಯಸ್ಸು ಹೇಳಿ ಅದೊಂದೇ. ನಾನು ಫಸ್ಟ್ ಪಿ ಯು ಇದ್ದಾಗ ಸ್ಲೀಪರ್ ಸ್ಲೀಪರ್ ಅಂದ್ರೆ ಹೇಳ್ತೀನಿ ನಿಮಗೆ, ಮುಂದೆ ನಿಮ್ಮ ಮಗ ಮಗಳು ದೇದೇಮ್ ಮನೆಯಿಂದ ಕಂಬೈನ್ ಸ್ಟಡಿ ಅಂತ ಮನೆ ಬಿಟ್ಟು ಹೋದರೆ ಅಲ್ಲಿ ಬೇರೆದೇ ಕಾಂಬಿನೇಷನು ಬೇರೆದೇ ಸ್ಟಡಿ ನಡೀತಿದೆ, ಅಲ್ಲಿ ಅಸಿಸ್ಟೆಂಟ್ ಲೆಕ್ಚರ್ ಆಫ್ ಪ್ರೊಫೆಸರ್ ಒಬ್ಬರು ಬಯಾಲಜಿ ಹೇಳ್ಕೊಡ್ತೀಯಾರಲ್ಲಿ, ಆಯ್ತಾ ಸ್ಲೀಪ್ ಓವರ್ ಇದ್ದೀನಿ, ಎಲ್ಲರೂ ಗೇಮ್ಸ್ ಆಡೋಣ, ಓಕೆ ಗೇಮ್ಸ್ ಆಡೋಣ, ಎಲ್ಲರೂ ಟ್ರೂತ್ ಆರ್ ಡೇರ್ ಆಡೋಣ, ಬಾಟಲ್ ಫ್ಲಿಪ್ ಆಡೋಣ. ನಾನು ಅಂತ್ಯಾಕ್ಷರಿ ಗೊತ್ತಿಲ್ಲ ಯಾರಿಗೂ, ಅಂತ್ಯಾಕ್ಷರಿ ಆಡೋದು ವರ್ಷಕ್ಕೆ ಒಂದೇ ಸಲ, ನೀವು 8 ಫ್ಯಾಮಿಲಿ 35 ಜನ ಒಂದು ಟಿಟಿಲಿ ಜೋಕ್ ಫಾಲ್ಸ್ ಹೋಗ್ತಾ ಇರ್ತೀರಾ ಆಫ್ ಸೀಸನಲ್ಲಿ. ನಾನು ಜೋಕ್ ಫಾಲ್ಸ್ ಹೋದಾಗೆಲ್ಲ ಜೋಕ್ ಫಾಲ್ಸ್ ಬ್ರೇಕಪ್ ಆಗಿರ್ತಾರೆ, ಒಂದೇ ಕಣಲ್ಲಿ ಅಳ್ತಾ ಇರುತ್ತೆ. 8 ಫ್ಯಾಮಿಲಿ 35 ಜನ ಒಂದು ಟಿಟಿಲಿ, ಆ ಟಿ ಫಸ್ಟ್ 5 ನಿಮಿಷ ನನ್ನ ಲಗೇಜ್ ಇಲ್ಲಿ, ನನ್ನ ಲಗೇಜ್ ಇಲ್ಲಿ, ನನ್ನ ಬ್ಯಾಗ್ ಇಲ್ಲಿ, ನನ್ನ ಬ್ಯಾಗ್ ಇಲ್ಲಿ. ನೆಕ್ಸ್ಟ್ 5 ನಿಮಿಷ ಫುಲ್ ಸೈಲೆನ್ಸ್, ಒಂದು ದೇವ್ರ ಹಾಡು. ನೆಕ್ಸ್ಟ್ 5 ನಿಮಿಷ ಮನೆ ದೊಡ್ಡವರು ಡ್ರೈವಿಂಗ್ ಕಾಲ್ ಜೊತೆ ವೀಕೆಂಡ್ ಇತ್ರ ಮೇಲೆ ಆಡ್ತಾ ಇದ್ದಾರೆ. ಇವತ್ತಿನ ಚಾಲಕರು ಸುರೇಶ್, ಇವ್ರುಟ್ಟಿದ್ದು ಹಾಸ್ಪಿಟ್ಲಲ್ಲಿ, ಇವರಪ್ಪ ಇವ್ರ ತಂದೆ, ಇವರಮ್ಮ ಇವ್ರ ತಾಯಿ, ಇವರೋದಿದ್ದು ಸ್ಕೂಲಲ್ಲಿ, ನಂತರ ಡ್ರೈವಿಂಗ್ ಸ್ಕೂಲಲ್ಲಿ, ಬೆಳೆದಿದ್ದು ಟಿ ನರಸೀಪುರದಲ್ಲಿ. ಸೊ ದಿಸ್ ವೀಕೆಂಡ್ ಇಸ್ ಸುರೇಶ್ ವೀಕೆಂಡ್ ವಿತ್ ಸುರೇಶ್. ಆಮೇಲೆ 1/2 ಗಂಟೆ ಎಲ್ಲರದ್ದು ಪವರ್ ನ್ಯಾಪ್ ಆಗುತ್ತೆ. ಆಮೇಲೆ ಮನೇಲಿ ಚಿಕ್ಕೋನೊಬ್ಬ ಇರ್ತಾನೆ ವಿಘ್ನೇಶ್, ಬರ್ತಾನೆ ಅಂತ್ಯಾಕ್ಷರಿ ಅಣ್ಣ ಅಲ್ಲೇ ತೊಗೊಂಡು ಆಚರಿಸಬೇಕು ಅವನ್ನ, ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ. ಅವಾಗ ಕುರುಕ್ಷೇತ್ರ ದೊಡ್ಡವರ ಟೀಮು ಚಿಕ್ಕವರ ಟೀಮು, ಯಾಕೆ ಏನಿದು ಕೋವಿಡ್ ಬೂಸ್ಟರ್ ಶಾಟ್ 18+ 45+ ಟೀಮ್ ಆಗುತ್ತೆ, ಸ್ಟಾರ್ಟ್ ಮಾಡಬೇಕು. ಇಲ್ಲ ಇವ್ರಿಗೆ ಹಾಡಾಡಬೇಕು, ಏನು ಬೈಟೆ ಬೈಟೆ ಕ್ಯಾ ಕರೆ ಕರ್ನಾ ಹೇ ಕುಚ್ ಕಾಮ್, ನಾನು 35 ಕಾಮ್ ಬಿಟ್ಟು ಬಂದೆ ಟ್ರಿಪ್ಗೆ, ಬೈಟೆ ಬೈಟೆ ಕ್ಯಾ ಕರೆ ಕುತ್ಕೊಂಡಿದ್ಯಾ ತಾನೆ ಕಾ ಮುಚ್ಕೊಂಡು ಕುತ್ಕೋ, ಬೈಟೆ ಬೈಟೆ ಕನ್ನಡ ಅಂತಾಕ್ಷರಿಗೆ ಹಿಂದಿ ಹೇರಿಕೆ ಇವ್ರದ್ದು,
ಅರ್ಧ ಹೇರಿಕೆ ಆಗ್ತಾ ಇರುತ್ತೆ ಅಂತಾಕ್ಷರಿಯಿಂದ. ಕನ್ನಡದಲ್ಲಿ ಇನ್ನೂ ಇದೆ, ಕನ್ನಡದಲ್ಲಿ ಇದೆ, ಅಂತಾಕ್ಷರಿ ಆಡೋಣ ಬನ್ನಿರಿ. ಓಪನ್ ಇನ್ವಿಟೇಷನ್, ಜೀರೋ ಕ್ರಿಯೇಟಿವಿಟಿ ಮಾಡಿ. ಬ್ರೇಕಪ್ ಮಾಡ್ಕೊಳ್ಳೋಣ ಬನ್ನಿರಿ. ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಆಗೋಣ ಬನ್ನಿರಿ. ಕೊಡ್ತಾರೆ ಆಡೋಣ ಬನ್ನಿರಿ. ಯಾವ ಲೆಟ್ರ್ ಕೊಟ್ಟು ರಾ ಏನ್ ಆಡ್ತೀರಾ ನೀವು? ರಾ ರಾ ಕನ್ನಡ ಸಾಂಗ್ ಅದು. ಗುರು ಅಂತಾಕ್ಷರಲ್ಲಿ ಗುರು ಕನ್ನಡದಲ್ಲಿ 50,000 ಮೂವಿ ಇದೆ, 200,000 ಸಾಂಗ್ ಇದೆ. 200,000 ಸಾಂಗ್ಸ್ ಅಲ್ಲಿ 80% ಆ ಎ ಇಂದ ಶುರು ಆಗುತ್ತೆ. ಅಂತಾಕ್ಷರಲ್ಲಿ ಆ ಎ ಇ ಪರದೇ ಇಲ್ಲ. ಲಾ ಲಾ ಇಂದ ನೋಡು, ಲಾ 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 ಲೌ. ಯಾವ ಲೆಟ್ರ್ ಬಂತು? ಗಮನಿಸು ಅಲ್ಲ, ಎವ್ರಿ ಮಾರ್ನಿಂಗ್ ಅಲ್ಲಿಂದ ಸ್ಟಾರ್ಟ್ ಮಾಡು. ಸರಿ, ಅಂತಾಕ್ಷರಿಲಿ ಗೋಲೆ ಇಲ್ಲ ಅಂತ ಅಬ್ಜೆಕ್ಟಿವ್ ಏನು ಅಂತಾಕ್ಷರಿದು? ಫುಟ್ಬಾಲ್ ಇದೆ ಮಗ, ನೀನ್ ಜಾಸ್ತಿ ಗೋಲ್ ಹೊಡೆದ್ರೆ ನೀನ್ ವಿನ್ನರು, ಜೈ. ಕ್ರಿಕೆಟ್ ಇದೆ ಮಗ, ನೀನ್ ಜಾಸ್ತಿ ರನ್ ಹೊಡೆದ್ರೆ ನೀನ್ ವಿನ್ನರು, ಜೈ. ಒಂದ್ ನಿಮಿಷ ನೀನ್ ಕಾಸ್ ಕೊಟ್ಟ, ನೀನು ವಿನ್ನರು. ವಾಟ್ಸ್ಆಪ್ ಸಿ ಎಸ್ ಕೆ. ಅಂತಾಕ್ಷರಿ ಒಂದೇ ಗೋಲು. ಯಾವ ಟೀಮಲ್ಲಿ ಎಲ್ಲರೂ ಫಸ್ಟ್ ಮಲಗ್ತಾರೆ? ನೀವ್ ಆಡ್ತಾ ಇರ್ತೀರಾ ಎರಡ್ ಟೀಮಲ್ಲಿ, ಯಾವ ಲೆಟರು? ಹಾ ಹಾ ಚಿಕ್ಕಪ್ಪ. ಓಹ್ ಚಿಕ್ಕಪ್ಪ ಔಟ್. ಓಹ್ ಅತ್ತೆ ರಾಯಲ್ ಎನ್ಫೀಲ್ಡ್ ರೇಂಜು. ಅಜ್ಜಿ ಅಜ್ಜಿ ಬದುಕೇ ಇದಾರೆ. ಇಲ್ಲ ಹಾಯಿಂದ ಹೋಗ್ಬಿಟ್ಲು ಅಜ್ಜಿ, ಹೋಗ್ಬಿಟ್ಲು. ಆಡ್ಬೇಕಾಗಿತ್ತು. ಗುರು ಕ್ರಿಕೆಟ್ ಗೌರಿಂಗ್ ಬಾಡಿ ಇದೆ, ಬಿ ಸಿ ಸಿ ಎ, ಐ ಸಿ ಸಿ ರೂಲ್ಸ್ ಮಾಡ್ತಾರೆ, ಆಟಾಡ್ಕೋತಾರೆ. ಫುಟ್ಬಾಲ್ಗಿದೆ ಫೀಫಾ. ನೀವು ಮಾಡಿ ಅಖಿಲ ಕರ್ನಾಟಕ ಅಂತಾಕ್ಷರಿ ಸಮಿತಿ. ನಾನು ಕಾಲ್ ಮಾಡ್ತೀನಿ ಸರ್. ಇಲ್ಲಿ ಅಂತಾಕ್ಷರಿ ಆಡ್ತಾ ಇದ್ವಿ ಸರ್. ರಾರಾ ಕನ್ನಡ ಸಾಂಗ ತೆಲುಗು ಸಾಂಗ್ ಹೇಳ್ಬಿಡಿ ಸರ್ ನೀವು. ಅಂತಾಕ್ಷರಿ ಆಟೋಮೆಟಿಕ್ಕಾಗಿ ಎಂಡ್ ಆಗಲ್ಲ, ಅಂತಾಕ್ಷರಿ ಎಂಡ್ ಮಾಡಿಸ್ತಾರೆ. ನೀವು ಹೋಗ್ತಾ ಇರ್ತೀರಾ, ದೇವಸ್ಥಾನ 100 meters ದೂರ ಇರುತ್ತೆ, ದೊಡ್ಡವರೊಬ್ರು ಮನೆ 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 ಎಲ್ಲ ಮನೆ ಮನೆ ಅಲ್ಲಿಗೆ ಎಂಡ್ ಆಗುತ್ತೆ ಸರ್. ನೆಕ್ಸ್ಟ್ ವರ್ಷನೇ ಆಡೋದು ಅದನ್ನು. ಸರಿ ಇಲ್ಲ ಗುರು. ಎಷ್ಟು ಜನಕ್ಕೆ ಅನ್ಸುತ್ತೆ ನಾವು ಚಿಕ್ಕ ವಯಸ್ಸಲ್ಲಿ ತುಂಬ ಸ್ಟೂಪಿಡ್ ಆಗಿದ್ವಿ ಅಂತ? ಮೇಡಮ್ ನಿಮ್ದು ಚಿಕ್ಕ ವಯಸ್ಸು ಇವಾಗ. ಸ್ಟೂಪಿಡ್ ಆಗಿದ್ವಿ. ಮಗನ ಏನು ಹೆಸರು? ಸಮೇತ್. ಸಮೇತ್, ಚಿಕ್ಕ ವಯಸ್ಸಲ್ಲಿ ಅಕಸ್ಮಾತಾಗಿ ಮಣ್ಣು ಬ್ಯಾಗ್ ಹಾಕೊಂಡಿದ್ಯಾ? ಮಾಡಿರ್ತೀರಿ. ಮಣ್ಣು ತಿನ್ನೋ ಕೆಲಸ ಮಾಡ್ತೀವಿ ನಾವು. ಅಕಸ್ಮಾತಾಗಿ ನಿಮ್ಮ ಮನೆಯಿಂದ ಬೇರೆ ಮನೆ ಜಂಪ್ ಮಾಡಿದ್ಯಾ? ಮಾಡ್ತೀವಿ, ಮಾಡ್ತೀವಿ. ಚಿಕ್ಕ ವಯಸ್ಸು ಸ್ಟೂಪಿಡ್ ಕೆಲಸ ಮಾಡ್ತೀವಿ. ನಾನು ಚಿಕ್ಕ ವಯಸ್ಸಲ್ಲಿ ಕಣ್ಣಿಗೆ ಲೇಸರ್ ಬಿಟ್ಕೋತಾ ಇದ್ದೆ. ಯಾಕೆ ಗೊತ್ತಿಲ್ಲ, ಥ್ರಿಲ್ಲು, ರಿವರ್ಸ್ ಸೂಪರ್ ಮ್ಯಾನ್. ಬಿಡ್ತಾನೆ, ಬಿಟ್ಕೋತೀನಿ. ಬಿಡ್ತಿದ್ದೆ, ಕಣ್ ಡ್ಯಾಮೇಜ್ ಆಯ್ತು ಆಬ್ವಿಯಸ್ಲಿ. ನಂಗೆ ಯಾವಾಗ ಗೊತ್ತಾಯ್ತು ಅಂದ್ರೆ, ಸಿಕ್ಸ್ ಸ್ಟ್ಯಾಂಡರ್ಡ್ ಅಲ್ಲಿ ಲಾಸ್ಟ್ ಬೆಂಚಲ್ಲಿ ಕೂತೀನಿ, ಬೋರ್ಡು ಬ್ಲರ್ರಾಗಿ ಕಾಣಿಸ್ತಾ ಇದೆ. ನಾನು ನಮ್ಮ ಮ್ಯಾಮ್ ಹತ್ರ ಹೊರಟು, ಮ್ಯಾಮ್ ಬೋರ್ಡ್ ಬ್ಲರ್ರಾಗಿ ಕಾಣಿಸ್ತಾ ಇದೆ, ನಂಗೆ ಏನು ಬರೆಯಕ್ಕೆ ಆಗ್ತಿಲ್ಲ. ಸರಿ ಅಂದ್ಬಿಟ್ಟು ಫ್ರಂಟ್ ಬೆಂಚಲ್ಲಿ ಹುಡುಗಿರ ಪಕ್ಕ ಕೂರಿಸಿದ್ರು. ಆವತ್ತಿಂದ ಫುಲ್ ಕ್ಲಾರಿಟಿ. ಆಯ್ತಾ, ನನ್ನ ಫ್ರೆಂಡ್ಸ್ ನೋಡ್ಬಿಟ್ರು ಹುಡುಗರು ಕಿತ್ತೋದ ನೋಡಿ. ನೆಕ್ಸ್ಟ್ ಡೇ ಇಡೀ ಕ್ಲಾಸು, ಮ್ಯಾಮ್ ಯಾರಿಗೂ ಕಾಣಿಸ್ತಿಲ್ಲ, ಎಲ್ಲರೂ ಬೇಡರ ಕಣ್ಣಪ್ಪ ಆಗೋಗಿದ್ದೀವಿ ನಾನು. ಶಿವಪ್ಪ ಕಾಯೋ ತಂದೆ. ಏಕೋ ಏಕೋದಲ್ಲಿ ಹೊಡಿತೀಯ. ಆ್ಯಂಡ್ ಸ್ಕೂಲ್ಗೆ ಹೆಲ್ತ್ ಚೆಕಪ್ ಬರ್ತಾರೆ ಗೊತ್ತಲ್ಲ ನಿಮಗೆ? ಹೆಲ್ತ್ ಚೆಕಪ್ಗೆ ನಂಗೆ ಅವ್ರ ಕಂಡ್ರೆ ಆಗಲ್ಲ. ಅವ್ರ ಪ್ರಕಾರ ನೀವು ಸ್ಟೂಡೆಂಟ್ ಅಂದರೆ ನಿಮ್ಮ 4 ಕೈಲೇ ಇರಲೇಬೇಕು. ಹಾಂ, ಹೋಮ್ವರ್ಕ್ ಕರೆಕ್ಟಾಗಿ ಕೊಡ್ತೀರಾ ತಾನೆ ಇವನಿಗೆ? ಹಾಂ, ಡಿಪ್ರೆಷನ್ ಯಾಕಿಲ್ಲ ಇವನಿಗೆ? ನಾಳಿಂದ ಹೋಮ್ವರ್ಕ್ ಡಬಲ್ ಮಾಡಿ. ಕಮಿಡಿಯನ್ ಆಗ್ತಾನಂತೆ, ಕಮಿಡಿಯನ್. ಅದರಲ್ಲಿ ಕಂಟೆಸ್ಟಿಗೆ ಬರ್ತಾರೆ ನಂಗೆ ಅವ್ರು ಇನ್ನೂ ವರ್ಷ್ಟು. ಸರ್, ಇಂಗ್ಲೀಷಲ್ಲಿ ಎಷ್ಟು ಆಲ್ಫಾಬಿಟ್ ಇದೆ ಸರ್? 20. ನೀವೇ 26. ಐ ಚಾರ್ಟಲ್ಲಿ 40 ಇದೆ. ಇಂಗ್ಲೀಷಲ್ಲಿ ಎ ಒಂದ್ಸಲ ಬರ್ತೆ, 7-8 ಸಲ ಹಾಕೊಂಡು ಓಡಾಡ್ತೀಯಾರೆ. ಯಾರ ಕಣ್ಣಿಲ್ದಾರೇ ಬರ್ತೀಯ ನಾ ಚಾರ್ಟ್ನ. ಕಂಟೆಸ್ಟ್ ಮಾಡ್ತಾರೆ, ಮಾಡಿಸ್ಕೊಂಡಿರೋ ಎಲ್ಲರೂ. ಯಾವ ಥರ ಮಾಡ್ತಾರೆ? ರೋಲ್ ನಂಬರ್ ಪ್ರಕಾರ ಕರೀತಾರೆ, ತೋರಿಸ್ತಾರೆ ಚಾರ್ಟಲ್ಲಿ, ಲೆಟರ್ ತೋರಿಸ್ತಾರೆ, ಹೇಳಬೇಕು. ನನ್ನ ಮುಂದೆ ಇರೋ ಒಂದು ರೋಲ್ ನಂಬರ್, ಒಂದು ಚಾರ್ಟ್, ಐ ಟೆಸ್ಟ್ ನಡೀತಾ ಇದೆ, ನನಗೆ ಕಾಣಿಸ್ತಿದೆ, ನನಗೇನು ಕಾಣಿಸ್ತಿಲ್ಲ ಅಂತ. ನನ್ನ ಫ್ರೆಂಡ್ ಹತ್ರ ಇದೆ ಮಗ ಆಕಾಶ್, ಕೇಳಿಸ್ಕೊ. ನಂಗೆ ಅಲ್ಲಿ ಬೋರ್ಡಲ್ಲಿ ಇರೋದೇನು ಕಾಣಿಸ್ತಾ ಇಲ್ಲ. ನೀನು ಎಲ್ಲ ಹೇಳು, ನಾನು ಬ್ಯಾಟ್ ಮಾಡ್ಕೊತೀನಿ, ಹೋಗ್ತೀನಿ, ಹೇಳ್ಬಿಡ್ತೀನಿ. ಅವನಂದ, ಬ್ರೋ ಆಕಾಶ್ ಅಲ್ಲಿದ್ದಾನೆ. ಸಾರಿ ಮಗ, ಕಾಣಿಸಿಲ್ಲ. ಆಕಾಶ್ ಓ ಟಿ ಪಿ ಹೇಳು, ಓ ಟಿ ಪಿ ನೋಡು ಮಗ. ಆಕಾಶ್, ನಂಗೆ ಬೋರ್ಡ್ ಇರೋದೇನೋ ಕಾಣಿಸ್ತಾರೆ, ನೀನು ಎಲ್ಲ ಹೇಳು, ಬ್ಯಾಟ್ ಮಾಡ್ತೀನಿ, ಹೋಗ್ತೀನಿ. ಎಲ್ಲ ಹೇಳ್ಕೊಟ್ಟೆ, ಬ್ಯಾಟ್ ಮಾಡ್ಕೊಂಡು ಹೋದೆ.
ನನ್ನ ರಲ್ಲಿ ಒಂಬತ್ತು ಮರಳಿ ತಿನ್ಕ ಮತ್ತೆ ಬಂದೆ. ಲೆಫ್ಟ್ ಕಣ್ಣು ಮುಚ್ಕೊಂಡು ಕೇಳಿದ್ದು ಹೇಳು. ಕೇಳಿದ್ದು ಮೇಲೆ ಕೆಳಗಡೆ ಸುತ್ತಮುತ್ತ ಎಲ್ಲ ಹೇಳ್ತೀನಿ ನಾನು. ರೈಟ್ ಕಣ್ಣು ಮುಚ್ಕೊಂಡು ಹೇಳು. ಎರಡು ಕಣ್ಣು ಮುಚ್ಕೊಂಡು ಎಲ್ಲ ಹೇಳ್ತೀನಿ ನಾನು. ಅವನು ಚಾಟ್ ಚೇಂಜ್ ಮಾಡ್ಬಿಟ್ಟ. ಹೆವಿ ಸ್ಮಾರ್ಟ್ ಆಡ್ತೀಯಲ್ಲ ನೀನು, ಹೆವಿ ಸ್ಮಾರ್ಟ್ ಆಡ್ತೀಯ. ಅದೇನದು? ಎಕ್ಸ್ ಅಲ್ಲಿರೋದು ನಂಬರ್ಸ್. ಸರ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಸರ್ ಬಾಯ್. ಅವನಂದ ನಿನ್ ಕಂಡೋಗಿದೆ ಹಾಸ್ಪಿಟ್ಲಿಗೆ ಹೋಗು, ಕರೆಕ್ಟ್ ಮಾಡಿಸ್ಕೋ. ಹಾಸ್ಪಿಟ್ಲಿಗೆ ಹೋಗಿದ್ದೆ ಕಣ್ಣಾಸ್ಪತ್ರೆಗೆ, ಆಬ್ವಿಯಸ್ಲಿ ಕಣ್ಣು ಕಾಣಿಸ್ತಿತ್ತು. ಹೋಗಿದ್ದೆ ರಿಸೆಪ್ಷನ್ ಅಲ್ಲಿ ಕೂತೀನಿ. ರಿಸೆಪ್ಷನ್ ಅಲ್ಲಿ ಆದರ್ಶ್ ಸರ್ ರೂಮ್ ನಂಬರ್ 12, ವೆಂಕಟ್ ಸರ್ ರೂಮ್ ನಂಬರ್ 14. ಬಿರಿಯಾನಿ ಕಾಮತ್ ಯಾರಿದು? ನಾನೇ ಮ್ಯಾಮ್. ಏನಿರಿ ಸರಿಯಾಗಿ ಸರಿ ಕರೆಕ್ಟಾಗಿ ಹೆಸರು ಹೇಳಿ ನಿಮ್ಮದು. ಫುಲ್ ನೇಮ್ ಹೇಳಿದೆ ನಿತಿನ್ ಎಂ ಕಾಮತ್. ಎಂ ಅಂದರೆ ಮಂಜುನಾಥ ಕಾಂಡಿಮೆಂಟ್ಸ್. ಸರ್ ನಿಮ್ಮ ಜೆಂಡರ್? ಮೇಲ್, ಎಂ, ಎಫ್, ಎಲ್ ಜಿ ಬಿ ಟಿ ಕ್ಯೂ ಐ ಎ ಪ್ಲಸ್, ಡಬ್ಲ್ಯೂ. ಡಬ್ಲ್ಯೂ ಅಂದರೆ ವೈರ್ ಸೆಕ್ಷುವಲ್. ಮೇಲ್ ಅಂತ ಹಾಕಿ ಮ್ಯಾಮ್. ಏಜು 27. ಎಲ್ಲಿಂದ ಬರೋದು? ನೀತಿಯಿಂದ. ಓ ಇಲ್ಲ ಪೀಣ್ಯ ಪಕ್ಕ. ಹೌದು ಮ್ಯಾಮ್. ಏನು ಪ್ರಾಬ್ಲಮ್ ಆಗಿದೆ ಮ್ಯಾಮ್? ಕಣ್ಣಿಗೆ ಲೇಸರ್ ಬಿಡ್ಕೋತೆ. ಲೇಸರ್ ಬಿಡ್ಕೋತಾ ಇದ್ರಾ? ಮತ್ತೆ ಮಾಡೋ ಏ, ನೀವು ಹೊಟ್ಟೆಗೇನ್ರಿ ತಿಂತೀರಾ? ಗಟ್ಟಿ ಚಟ್ನಿ ಮ್ಯಾಮ್, ಸಾರಿ. ವಿತ್ ಗೀ ರೈಸ್ ಅಂಡ್ ಸಪೋಟಾ ವಿತ್ ಸಾಲ್ಟ್. ಮಾಡೋಂಥ ಕೆಲಸನ ಇದು? ಬುದ್ಧಿ ಇದೆಯಾ ನಿಮಗೆ? ಓ ಕೂತ್ಕೊಳ್ಳಿ. ಕೂರಿಸಿದ್ದು ನಂದು ಟರ್ನ್ ಬಂತು. ಕರ್ಕೊಂಡು ಹೋದ ಒಬ್ಬ ಫಸ್ಟ್ ಏನು ಮಾಡ್ತಾರೆ, ಒಂದು ಮಷೀನ್ ಹತ್ರ ಮಷೀನ್ ಇರುತ್ತೆ, ಮಷೀನ್ ಹತ್ರ ಒಬ್ಬ ಇರ್ತಾನೆ, ಅವ್ನ ಮುಂದೆ ಮಷೀನ್ ಇರುತ್ತೆ, ಮಷೀನ್ ಪಕ್ಕ ಅವ್ನು ಇರ್ತಾನೆ. ಕಣ್ಣು ಕಾಣಿಸೋರು ಹೇಳಿದ್ರು, ನಂಗೆ ನೋಡಿಲ್ಲ ಇದನ್ನು. ಆ ಮಷೀನಲ್ಲಿ ಮುಖ ದವಡೆ ದವಡೆ ಏನೋ ದವಡೆ ಕೇಬ್ಲ ದವಡೆ ಇಟ್ಬಿಟ್ಟು ಝೂಮ್ ಮಾಡಿದ್ರೆ ಎರಡು ಇಮೇಜ್ ಕಾಣಿಸುತ್ತೆ. ಇದರ್ ಒನ್, ಒಂದು ಹಾಟ್ ಏರ್ ಬಲೂನ್ ಕಾಣಿಸುತ್ತೆ, ಇಲ್ಲ ಮನೆ ಕಾಣಿಸುತ್ತೆ. ಎಲ್ಲರೂ ನೋಡಿರ್ತೀರ. ಮನೆ ಕಾಣಿಸ್ತಿತ್ತು. ಅವ್ನು ಝೂಮ್ ಮಾಡೋನು, ಝೂಮ್ ಮಾಡಿಬಿಟ್ಟು ನಿತಿನ್ ಹೆವಿ ತೆಗೆದೋಗಿದೆ ನಿತಿನ್ ಕಣ್ಣು ನಿಮ್ಮದು. ಏನು ಮಾಡ್ತೀರಿ ಸರ್ ಲೇಸರ್? ಓ ಲೇಸರ್ ಬಿಟ್ಕೋತಾ ಇದ್ರಿ. ಏನು ಕಾಣಿಸ್ತಾ ಇದೆ ಸರ್? ಒಂದು ಮನೆ ಕಾಣಿಸ್ತಾ ಇದೆ ಸರ್. ಹಾಂ ಝೂಮ್ ಮಾಡ್ತೀನಿ. ಮನೆ ಪಕ್ಕ ಸರ್? ಮನೆ ಪಕ್ಕ ಒಬ್ಬರು ಆಂಟಿ ನಿಂತಿಯಾರಲ್ಲ ಸರ್. ಆಂಟಿ ಪಕ್ಕ ಒಬ್ಬ ಮಗನೂ ಇದ್ದಾನೆ, ಮಗನ ಪಕ್ಕ ಆಂಟಿ ಇದ್ದಾನೆ. ಶಾರದಮ್ಮ ಕಾಲ್ಕಳಿಂದ ಬುದ್ಧಿ ಆದರೂ ಬರುತ್ತೆ. ಆ ಟೆಸ್ಟ್ ಮುಗಿಸ್ಕೊಂಡೆ ಆಪರೇಷನ್ ಥಿಯೇಟರ್ ಕರ್ಕೊಂಡೋದ್ರು. ನಂಗಾಗಿದ್ದು ಕೆರಟಕೋನಸ್ ಅಂತ. ಕೆರಟಕೋನಸ್ ಇಸ್ ಅ ಕಂಡೀಷನ್, ನೀವು ಜಾಸ್ತಿ ಕಣ್ಣು ಉಜ್ಕೊಂಡ್ರೆ ಕಣ್ಣು ಮುಂದೆ ಕಣ್ಣು ಗುಡ್ಡೆ ಮೇಲೆ ಪಸ್ ಅಕ್ಯುಮುಲೇಟ್ ಆಗುತ್ತೆ. ಅದನ್ನು ಕಣ್ಣು ಹೆವಿ ಮಜಾ ಇದೆ ಗೊತ್ತಾಯ್ತು ಆಯ್ತಾ ನನಗೆ ಜೋಕ್ಸ್ ಮಾಡೋಕ್ಕೆ. ಕಣ್ಣಿಗೆ ಆನೆಸ್ಥೆಶಿಯಾ ಜೆಲ್ ಹಾಕ್ತಾರೆ, ಸ್ಕ್ರೇಪ್ ಮಾಡ್ತಾರೆ. ಅದನ್ನು ಮಾಡಿಬಿಟ್ಟು ಒಂದು ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ತಾರೆ, 8 ದಿನ ಕತ್ಲೆಲಿ ಉಮ್ಮಿಡ್ತಾರೆ. ನಂಗೆ ಅವತ್ತು ಅರ್ಥ ಆಯಿತು ನಾನು BMDC ಕಂಪಾರ್ಟ್ಮೆಂಟಲ್ಲಿ ಸಂಸಾರ ಮಾಡೋಕ್ಕಾಗಲ್ಲ ಆಯಿತಾ. ಸೊ ಕೆರಟಕೋನಸ್ ಅಂತ ಕಂಡೀಷನ್ನು. ಇದಾದಮೇಲೆ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋದರು. ಡಾಕ್ಟರ್ ಮಲಗಿಸ್ರು ನನ್ನ, ಡ್ರಾಪ್ಡ್ ಇದ್ದರು. ನಿತಿನ್ ನೀವು ತುಂಬ ಆ್ಯಂಕ್ಷಿಯಸ್ ಆಗಿದ್ದೀರಾ, ನೀವು ಆ್ಯಂಕ್ಷಿಯಸ್ ಆಗಿದ್ರೆ ನಾನು ಆಪರೇಷನ್ ಮಾಡೋಕ್ಕಾಗಲ್ಲ. ಸೊ ನಾನು ಆ್ಯಂಕ್ಷಿಯಸ್ ಆಗಿಲ್ವಲ್ಲ ಸರ್, ಹಣೆ ಮೇಲೆ 2 ಕೆಜಿ ಗಟ್ಟಿ ಚಟ್ನಿ ಇದೆ ಅಲ್ಲಿ. ಸಾರಿ ಸರ್. ಆಪರೇಷನ್ ಮಾಡಿದ್ರು. ಮಾಡಾದಮೇಲೆ 8 ದಿವಸ ಕತ್ಲೆಲಿ ಉಮ್ಮಲಿಟ್ರು. ಕತ್ಲೆಲಿ ಉಮ್ಮಲಿದಾಗ ಸಿಕ್ಕಾಪಟ್ಟೆ ಕಷ್ಟ ಆಯಿತು, ಸಿಕ್ಕಾಪಟ್ಟೆ ಅನುಭವಿಸ್ದೆ. ಇವತ್ತು ವಾಪಸ್ ಬಂದೆ. ವಾಪಸ್ ಬಂದಾಗ ಅವರಂದರು, ನೋಡಿ ನಿತಿನ್, ಸದ್ಯಕ್ಕೆ ಇವಾಗ ಕಾಂಟ್ಯಾಕ್ಟ್ ಲೆನ್ಸ್ ಹಾಕಿ ಫಿಕ್ಸ್ ಮಾಡಿದ್ದೀವಿ, ಆದರೆ ಇದು ಪರ್ಮನೆಂಟಾಗಿ ಫಿಕ್ಸ್ ಆಗಬೇಕಂದ್ರೆ ನೀವು ಲೇಸಿಕ್ ಮಾಡ್ಕೋಬೇಕು, ಲೇಸಿಕ್ ಆಪರೇಷನ್. ಸರ್ ಲೇಸಿಕ್ ಅಂದರೆ ನಿಮ್ಮ ಕಣ್ಣಿಗೆ ಲೇಸರ್ ಬಿಡ್ತೀವಿ ನಿತಿನ್. ನೀವು ಗಟ್ಟಿ ಚಟ್ನಿ ತಿಂತೀರಲ್ಲ, ಆಡೋ ಮಾತಾದು ಮಾಡೋ ಕೆಲಸನ ಅದು. ಇವೆಲ್ಲ ಆಯಿತು. ಇವೆಲ್ಲ ಅದನ್ನು ಸ್ವಿಝರ್ಲೆಂಡ್ ಅವ್ನಿಗೆ ಹೇಳಿ, ನೋಡಿ ಸರ್ ಈ ಥರ ಆಗ್ತಿದೆ, ಏನು ಮಾಡಲಿ ಜೀವನದಲ್ಲಿ ನಾನು? ನಿತಿನ್ ಸ್ವಿಝರ್ಲೆಂಡ್ ಅವ್ನು ಅಲ್ಲಿದ್ದಾನೆ, ನೀವು ನನ್ನ ಕಂಡಕ್ಟರ್ ಅಲ್ಲೋ. ಸಾರಿ ಸರ್ ಕಾಣಿಸಿಲ್ಲ, ಸ್ವಿಝರ್ಲೆಂಡ್ ಮ್ಯಾನ್ ಹೇಳಿದೆ ಅವನಿಗೆ. ಅವಾಗ ಅಂದೆ,
ನಿತಿನ್, ಯು ಲಿವ್ಡ್ ಅ ವೆರಿ ಇಂಟ್ರೆಸ್ಟಿಂಗ್ ಲೈಫ್ ಅಂತ. ಏನು ಇಂಟ್ರೆಸ್ಟಿಂಗ್ ಸರ್, ಮಖ ಮುಚ್ಚ. ದಿನ ಬೆಳಗಾದ್ರೆ ಏನು ಮಾಡೋಕ್ಕೂ ಗೊತ್ತಾಗಲ್ಲ, ಬೆಳಗ್ಗೆ ಆದಮೇಲೆ ಏನು ಮಾಡೋಕ್ಕೂ ಗೊತ್ತಾಗಲ್ಲ, ರಾತ್ರಿ ಮಲ್ಕೊಂಡು ಮುಂಚೆ ಏನು ಮಾಡೋಕ್ಕೂ, ಮಲ್ಕೊಂಡು ಆದ್ಮೇಲೆ ಏನು ಮಾಡೋಕ್ಕೂ ಗೊತ್ತಾಗಲ್ಲ. ಏನು ಇಂಟ್ರೆಸ್ಟಿಂಗು? ಇಲ್ಲ ನಿತಿನ್, ನಿನ್ನ ಜೀವನ ಇವೆಲ್ಲ ಆಗಿದೆಯಲ್ಲ, ಇವೆಲ್ಲ ಅನುಭವಗಳು. ಸೊ ಒಂದು ಕೋಟ್ ಹೇಳ್ತೀನಿ ನಿತಿನ್ ನಿಮಗೆ, ಏಳುಗರು ಬಿಟ್ಟು ಬಿದ್ದೀನಿ ನಾನು. ಎಕ್ಸ್ಪೀರಿಯನ್ಸ್ ಇಸ್ ವಾಟ್ ಯು ಗೆಟ್ ವೆನ್ ಯು ಡೋಂಟ್ ಗೆಟ್ ವಾಟ್ ಯು ವಾಂಟ್. ನಿನಗೆ ಸಿಗಬೇಕಾದಾಗೂ ಸಿಗದಾಗ ಸಿಗುವುದೇ ಅನುಭವ. ಅದಕ್ಕೆ ಅನುಭವಿಸು. ಅಲ್ಲ, ನನಗೆ ಮಾತ್ರ ಆಗ್ತಾ ಇದೆ ಇದು? ಇಂಡಿಯಾ ಬೇರೆ, ಸ್ವಿಟ್ಜರ್ಲೆಂಡ್ ಬೇರೆ ಅಲ್ಲ ನಿತಿನ್, ಎಲ್ಲರ ಜೀವನ ಅಷ್ಟೇ ತೆಗೆದುಕೊಂಡೋಗಿದೆ. ಯು ಮೀನ್ ತೆಗೆಸ್ಕೊಂಡೋಗಿದೆ, ಐ ಮೀನ್ ಬದ್ದೆಕಾಯಿ ಬದ್ದೆಕಾಯಿ ವಾಟರ್ ವಾಟರ್. ಅನುಭವಿಸು ಅನುಭವಿಸು. ನೀನು ಆಗಿರೋ ಅನುಭವನೆಲ್ಲ ಜೋಕ್ಸ್ ಮಾಡು, ಜನರಿಗೆ ಹೇಳು, ನಗ್ತಾರೆ. ಸರಿ ಸರ್, ನೋಡು ನಾನು ಅನುಭವನೆಲ್ಲ ಬರೆದು ಒಂದು ಬುಕ್ ಬರ್ತೀನಿ, ಓದು. ಬುಕ್ ಓದ್ದೆ, ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ನಾನು ಯಾಕೆ ಹೇಳಿ ಸುಮ್ಮನೆ? 35 ಪೇಜ್ ಬುಕ್ ಚೆನ್ನಾಗಿತ್ತು, ಮುಕ್ಕಾಲು ಭಾಗ ಓದ್ದೆ ಮುಚ್ಚಿಟ್ಟೆ, ಯಾಕಂದರೆ ಲಾಸ್ಟಲ್ಲಿ ಮಾರಲ್ ಇತ್ತು. ಪರವಾಗಿಲ್ಲ ಸರ್, ಚೆನ್ನಾಗೇ ಇದೆ. ಚೆನ್ನಾಗಿದೆಯಾ? ಆದರೆ ಆದರೆ ಇನ್ನೂ ಚೆನ್ನಾಗಿ ಬರಿಬೋದು ಸರ್, ಪ್ರಾಣೇಶನ ನೋಡಿ ಕಲೀರಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಲೆಬಾಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನಂತೂ ಫ್ರಂಟ್ ಬೆಂಚು ಲಾಸ್ಟ್ ಬೆಂಚು ಎರಡು ಕಡೆ ಆಟಾಡಿದ್ದೀನಿ. ನೀವು ಫ್ರಂಟ್ ಬೆಂಚೋರ ಲಾಸ್ಟ್ ಬೆಂಚೋರ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಯಾರು ಜಾಸ್ತಿ ಇದ್ದಾರೆ ನೋಡೋಣ. ಇದು ನನ್ನ ಲಾಸ್ಟ್ ವಿಡಿಯೋ ಆಗಿತ್ತು, ಹೇಗನ್ನಿಸು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಮತ್ತೆ ಸಿಗುವ.